ೀಗುರುಭ್ಯೋ ನಮಃ ಹರಿ ಜಯತಿ ಹರಿರಚಿತ್ಯದೇವೈಕವಂದ್ಯ ಪರಮಗುರುಭೀಷ್ಟಾವಬ್ ಸಜ್ಜನಾ ನಿಖಿಳಗುಣಗಣಾರಣೋ ನಿತ್ಯದೋಷ ಸರಸನಯನಸೌಪತಿರ್ಮನೋನ जयति पराशरसूनुः सत्यवती हृदयनन्दनो व्यासः यस्यास्य कमलगलितं वाङ्मयमृतं जगत्पिबतिम् अभ्रमं भङ्गरहितमजडं विमलं सदा आनंदतीर्थमतुलं भजे तापत्रयापहम चित्रैः पदैश्च गम्भीरैः वाक्यैर्मानेरखण्डितैः गुर भाव व्यंजयती भातिश्रीजयतीर्थवाक् अंजनासून साध्याज विराजित अजित प्रीतिजनक भजेहम विजयध्वज अर्थिकोम प्रत्यिगजगेसरी व्यासतीर्थ गुरोर्भूयादस्मदीष्टाथ सिद्धे मायीभवैरिणे माध्वरादान्तवनचारिणे वचो नखरिणे वादिराजकेसरिणे नमः दुर्वादिध्वां दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो नमोऽत्यन्तदयालवे अनवद्यात्मचारित्र्यं वादिखद्योतभास्करं विद्यामान्यगुरुन्वन्दे विद्याविद्योतभास्वरम् ಶುಶ್ರೂಷಾ ಕೃಷ್ಣ ಕೃಷ್ಣಪೂಜಾರದ ಮುನಿ ವಿಶ್ವೇಶಷ್ಟ ವಂದೇ ಪರಿವ್ರ ಶ್ರೀ ಶ್ರೀವಿಶ್ಗುರುಭ್ಯೋ ನಮಃ ವಿಜೇಂದ್ರತೀರ್ಥರ ಸ್ತೋತ್ರದಲ್ಲಿ मम पापचयस्य वासुदेवान्तकलोकस्थितिरेव चेत्पलं तु न सुखी सदृशोऽस्ति मेत्रिलोक्यां फलभावेन महत्तमोऽस्ति सिद्धम् मम पापचयस्य वासुदेवान्तकलोकस्थितिरेव नानु विजेन्द्रतीर्थरु ನಮ್ಮ ಪರವಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಅವರು ಹೇಳ್ತಾರೆ ಎಷ್ಟೆಲ್ಲ ಪಾಪಕರ್ಮಗಳನ್ನು ನಾನು ಮಾಡಿದ್ದೇನೆ ಅಂತಂದರೆ ನಾನು ಅಂಧನ್ ತಮಸ್ಸಿನಲ್ಲೇ ಇರಬೇಕಾಗಿತ್ತು ನಿರಂತರವಾಗಿ ಅಂಧನ್ ತಮಸ್ಸಿನಲ್ಲೇ ಇರಬೇಕಾಗಿತ್ತು ಯಾವಾಗಲೂ ಅಂಧನ್ ತಮಸ್ಸನ್ನು ಬಿಟ್ಟರೆ ಅಲ್ಲಿಂದ ಮತ್ತೆ ಹೊರಗಡೆ ಬರುವ ಪ್ರಸಂಗವೇ ಇರ್ತಾ ಇರಲಿಲ್ಲ ಅಂಥ ಸ್ಥಿತಿ ಇತ್ತು ಅಷ್ಟು ಪಾಪವನ್ನು ಮಾಡಿದ್ದೇನೆ ಆದರೆ ಅವರು ಹೇಳ್ತಾರೆ ದೇವರ ಕರುಣೆ ಬಹಳ ದೊಡ್ಡದು ಅಂತ ಎಲ್ಲಿ ನಾನು ಮಾಡಿದ ಪಾಪಕ್ಕೆ ಅಂಧನ್ ತಮಸ್ಸಿಗೆ ಹಾಕಬೇಕೇ ಹೊರತು ಮೂರು ಲೋಕಗಳಲ್ಲಿ ನನ್ನನ್ನು ಬೇರೆ ಎಲ್ಲೂ ಹಾಕ್ಲಿಕ್ಕೆ ಜಾಗವೇ ಇಲ್ಲ ಅಷ್ಟು ಪಾಪ ಸಂಗ್ರಹವನ್ನು ಮಾಡಿಕೊಂಡಿದ್ದೇನೆ ಆದರೆ ನಿನ್ನ ಕರುಣೆ ಬಹಳ ದೊಡ್ಡದ್ದು ಅಂತ ಭಗವಂತನಿಗೆ ಹೇಳ್ತಾರವರು ಏನು ಅಂದರೆ ನರಕಕ್ಕೆ ಹಾಕಿದೆಯಾ ನನ್ನನ್ನು ನರಕದಲ್ಲೇ ಬೀಳೋದು ನಾನು ಅದು ನಿಶ್ಚಯ ನರಕ ಅದರಲ್ಲೂ ತತ್ರಾಪಿ ಅಂಧನ್ ತಮಸ್ಸಿನಲ್ಲೇ ಬೀಳಬೇಕಾಗಿತ್ತು ಯಾಕೆಂದರೆ ಅಂಧನ್ ತಮಸ್ಸಿನಲ್ಲಿ ಬಿದ್ದಂಥವರಿಗೆ ಮತ್ತೆ ವಾಪಸ್ಸು ಬರುವ ಸ್ಥಿತಿ ಇಲ್ಲ ಅಲ್ಲೇ ವಾಸ ಮಾಡಿಕೊಂಡಿರಬೇಕಾಗತ್ತೆ ಅದು ನಾವು ತಿಳ್ಕೊಂಡ ಹಾಗೆ ಸುಮ್ಮನೇನು ಮಕ್ಕಳಿಗೆ ಹೆದರಿಸುವ ರೀತಿಯಲ್ಲಿ ಇರುವಂತಹ ಒಂದು ಕತ್ತಲೆ ಕೋಣೆ ಅಲ್ಲ ಅದು ಅಂಧನ್ ತಮಸ್ಸಿನ ಬಗ್ಗೆ ತಿಳಿಸುವಾಗ ಹೇಳ್ತಾರೆ ಅದನ್ನೆಲ್ಲ ಭಾಗವತ ಮೊದಲಾದವುಗಳ ಕಡೆ ಕೃಷ್ಣ ತಾನು ಆ ತಮಸ್ಸನ್ನು ತನ್ನ ಚಕ್ರದಲ್ಲಿ ಅರ್ಜುನನನ್ನು ಕರ್ಕೊಂಡು ಹೋಗಿ ಒಂದು ಮಗುವನ್ನು ರಕ್ಷಣೆ ಮಾಡುವ ಸಂದರ್ಭದಲ್ಲಿ ತಮಸ್ಸನ್ನು ಕತ್ತರಿಸಿಕೊಂಡು ಹೋಗಿ ಆ ಮಗುವನ್ನು ರಕ್ಷಣೆ ಮಾಡಿಕೊಂಡು ಬಂದ ಅಂತ ಭಾರತ ಭಾಗವತಾದಿಗಳಲ್ಲೆಲ್ಲ ನಾವು ಕೇಳ್ತೇವೆ ಅಂಥದ್ದು ಏನು ಒಂದು ಹತ್ತು ನಿಮಿಷ ನಮಗೆ ಪೂರ್ತಿಯಾಗಿ ಇವಾಗ ನಮಗೆ ಚೆನ್ನಾಗಿ ಈ ಕರೆಂಟ್ ಇದ್ದು ಇದ್ದು ವಾಸ ಮಾಡೇ ಅಭ್ಯಾಸ ಆಗೋಗಿದೆ ಹಿಂದಿನ ಕಾಲದವರಿಗೆ ಕರೆಂಟ್ ಹೋಗಿದ್ದರ ಅಭ್ಯಾಸ ಇತ್ತು ಅಂದರೆ ದೀಪಗಳನ್ನು ಹಚ್ಚಬೇಕಾಗಿತ್ತು ಅದರಲ್ಲಿರಬೇಕಾಗಿತ್ತು ಇದೆಲ್ಲ ಸ್ಥಿತಿ ಇತ್ತು ಇವಾಗ ಆ ಸ್ಥಿತಿಯೇ ಇಲ್ಲ ನಮಗೆ ಹಾಗಾಗಿ ಇವತ್ತು ಅಂಥದ್ದೊಂದು ದೃಷ್ಟಾಂತ ಕೊಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ವ್ಯವಸ್ಥಿತವಾಗಿ ನಾವಿದ್ದೇವೆ ಆಗಿನ ಕಾಲದಲ್ಲೆಲ್ಲ ಆವಾಗ ಕರೆಂಟ್ ಹೋದ ಕೂಡಲೇ ಒಂದು ಹತ್ತು ನಿಮಿಷ ಅದನ್ನು ಹಚ್ಚಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು ಅದು ಎಲ್ಲಿದೆ ಅದನ್ನು ಹುಡ್ಕೊಂಡು ಬಂದು ಆ ದೀಪದ ಆ ಬತ್ತಿಯನ್ನು ಹಾಕಿರೋದು ಅಥವಾ ಗೋಡೆಗೆ ಎಣ್ಣೆ ಹಾಕಿ ಅದನ್ನು ನೇತು ಹಾಕಿರ್ತಾಯಿದ್ರು ಅದನ್ನು ಹಚ್ಚಲಿಕ್ಕೆ ಇದಕ್ಕೆಲ್ಲ ಒಂದು ಹತ್ತು ನಿಮಿಷ ಬೇಕಾಗಿತ್ತು ಆ ಹತ್ತು ನಿಮಿಷದಲ್ಲಿ ಯಾವೆಲ್ಲ ಮಕ್ಕಳು ಹಿರಿಯರು ಈ ನಗರಗಳಿಂದ ಹಳ್ಳಿಗೆ ಹೋದವರೆಲ್ಲ ಯಾರ್ಯಾರು ಇರ್ತಾಯಿದ್ರು ಆ ಹತ್ತು ನಿಮಿಷ ಅವ್ರ ಕೈಲಿ ತಡ್ಕೊಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಬೇಗ ಬೇಗ ದೀಪ ಹಚ್ಚಿ ಏನಾದರೂ ಕಾಣುವ ಹಾಗೆ ವ್ಯವಸ್ಥೆ ಮಾಡಿ ಏನಿದು ಏನು ಕಾಣಿಸ್ತಾ ಇಲ್ವಲ್ಲ ನಮಗೆ ಯಾಕೆ ಹಿಂಗಿದೆ ಯಾಕೆ ಊರಲ್ಲಿ ಇಷ್ಟೊಂದು ಸತಿ ಕರೆಂಟ್ ತೆಗಿತಾರೆ ಹಾಗೆ ಹೀಗೆ ಎಷ್ಟು ಹತ್ತೇ ನಿಮಿಷ ಹತ್ತು ನಿಮಿಷದ ಒಳಗಡೆ ಬಗೆ ಬಗೆಯಾಗಿ ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾತಾಡಿ ಬೈದು ಆ ದೀಪ ಕೂಡಲಿ ಸುಮ್ನ ಅಂದರೆ ನಮಗೆ ಇಡೀ ನಮ್ಮ ಜೀವಮಾನದಲ್ಲಿ ಒಂದು ಹತ್ತೇ ಹತ್ತು ನಿಮಿಷ ಕತ್ತಲಲ್ಲಿರಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಮಾಡಿರುವ ಪಾಪಕ್ಕೆ ನಮಗೆ ಅಂಧಂಧ ಮಸ್ಸು ಅಲ್ಲೇನು ಇಲ್ಲಾದರೂ ಚಂದ್ರನ ಬೆಳದಿಂಗಳಿಂದ ಕಾಣುತ್ತಲ್ಲ ಅದೂ ಇಲ್ಲ ಅಂಥ ಕಡೆಯಲ್ಲಿ ಇರೋದಾದರೂ ಹೇಗೆ ಅದೇನು ಒಂದು ದಿನ ಎರಡು ದಿನ ಮೂರು ದಿನ ಅಲ್ಲ ಸಾವಿರಾರು ವರ್ಷಗಳ ಕಾಲ ಅಲ್ಲೇ ವಾಸ ಮಾಡುವಷ್ಟು ಅಥವಾ ನಿರಂತರ ಅಲ್ಲೇ ಇರೋಷ್ಟು ಪಾಪವನ್ನು ಆಗಲೇ ಸಂಗ್ರಹ ಮಾಡಿಕೊಂಡಾಗಿದೆ ಆದರೆ ಅವರು ಹೇಳ್ತಾರೆ ಭಗವಂತ ನಿನ್ನ ಕರುಣೆ ಬಹಳ ದೊಡ್ಡದು ನಿಂದು ಯಾಕೆಂದರೆ ಅಂತಹ ಕ್ರೂರವಾದಂತಹ ಅಂಧಂ ತಮಸ್ಸಿಗೆ ನನ್ನನ್ನು ಹಾಕದೆ ನರಕಕ್ಕೆ ಹಾಕಿದಿ ನರಕದಲ್ಲಿ ಶಿಕ್ಷೆ ಇದೆ ಒಂದಿಷ್ಟು ವರ್ಷಗಳ ಕಾಲ ಶಿಕ್ಷೆ ಅಂತ ನಾವು ಅನುಭವಿಸಿ ಅಷ್ಟು ನಮ್ಮ ಪೂರ್ತಿ ನಮ್ಮ ಪಾಪದ ಆ ಫಲ ಅದನ್ನು ಅನುಭವಿಸಿದ ನಂತರ ಮತ್ತೆ ನಮ್ಮನ್ನು ಕ್ರಿಮಿ ಕೀಟ ಇನ್ನೇನೋ ಆಗಿ ಹುಟ್ಟುವ ವ್ಯವಸ್ಥೆಯನ್ನು ಭಗವಂತ ಮಾಡಿಕೊಡ್ತಾನೆ ಆದರೆ ಅಂಧಂಥ ಬಸ್ಸಿಗೆ ಹಾಕಿದ್ದಿದ್ದರೆ ನಮ್ಮನ್ನು ಹೊರಗಡೆ ಎದ್ದು ಬರುವ ಪ್ರಸಂಗವೇ ಇರ್ತಾ ಇರಲಿಲ್ವಲ್ಲ ಅವರು ಹೇಳ್ತಾರೆ ನನ್ನಂತಹ ಪಾಪಿಯನ್ನು ನಾನು ಮಾಡಿದಂತಹ ಪಾಪಕ್ಕೆ ಅದನ್ನೇ ಇದು ಅಧ್ಯಾಪಕರು ತಮ್ಮ ಶಿಷ್ಯರ ಮೇಲೆ ಒಂದು ಪ್ರೀತಿ ತೋರಿಸ್ತಾರೆ ಇಡೀ ವರ್ಷ ಅಧ್ಯಯನ ಮಾಡಿರ್ತಾನೆ ಅವನದೇನೋ ಪ್ರಾರಬ್ಧ ಅವನಿಗೆ ಚೆನ್ನಾಗಿ ಓದುವ ಅಭ್ಯಾಸ ಇಲ್ಲ ಓದಿದಾನೆ ತಕ್ಕ ಮಟ್ಟಿಗೆ ಓದಿದಾನೆ ಓದಿದಾನೆ ಮೂವತ್ತೈದು ಅಂಕ ಪಡ್ಕೊಳ್ಬೇಕು ಮೂವತ್ತ್ನಾಲ್ಕು ಅಂಕ ಬಂದಿದೆ ಅಧ್ಯಾಪಕರು ಒಂದು ವರ್ಷ ಮತ್ತೆ ಅವನ ಜೀವನ ಹಾಳಾಗುತ್ತಲ್ಲ ಅನ್ನೋ ದೃಷ್ಟಿಯಿಂದ ಭಾಳ ಕರುಣೆಯಿಂದ ವಿಚಾರ ಮಾಡಿ ಒಂದೇ ಒಂದು ಅಂಕ ಕೊಡ್ತಾರೆ ಒಂದು ಅಂಕ ಅವರೇ ಕೊಟ್ಟು ಆಯಿತು ಮುಂದೆ ಚೆನ್ನಾಗಿ ಓದಪ್ಪ ಈ ಸತಿ ಏನೋ ನಿನ್ನನ್ನು ನಾನು ಪಾಸ್ ಮಾಡಿದ್ದೇನೆ ಮುಂದೆ ಚೆನ್ನಾಗಿ ಓದು ಅಂತ ಅವನಿಗೆ ತಿಳುವಳಿಕೆ ಹೇಳಿ ಅವನಿಗೆ ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿ ಹೇಳಿ ಅವನನ್ನು ಉದ್ಧಾರ ಆಗಲಿ ಅಂತ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ಇದೇ ರೀತಿಯಲ್ಲಿ ಭಗವಂತ ನಾವು ಕೃಪಾಂಕಕ್ಕೂ ಅರ್ಹರಲ್ಲ ನಾವು ಅಂದರೆ ನಮಗೆ ಒಂದೇ ಒಂದು ಅಂಕ ಹಾಕಬೇಕಾಗಿರೋದಲ್ಲ ಮೂವತ್ತೈದು ಅಂಕ ಅವನೇ ಹಾಕಬೇಕಾಗಿತ್ತು ನಾವೇನೋ ಮೂವತ್ತ್ನಾಲ್ಕು ಅಂಕ ತೆಗೆದು ಅವನಿಗೆ ಒಂದು ಅಂಕ ಹಾಕೋದು ಬೇರೆ ನಾವು ಆ ಸ್ಥಿತಿಯಲ್ಲಿ ಅಷ್ಟು ಲಾಭ ಮಾಡಿದವರಲ್ಲ ನಾವು ಮೂವತ್ತೈದಕ್ಕೆ ಮೂವತ್ತೈದು ಭಗವಂತನೇ ಹಾಕಬೇಕು ಅವನೇ ಬರಿಬೇಕು ನಾವು ನಮ್ಮ ಪತ್ರಿಕೆಯನ್ನು ಖಾಲಿ ಕೊಟ್ಟಂತಹ ವಿದ್ಯಾರ್ಥಿಗಳು ದೇವರೇ ಅದರಲ್ಲಿ ಮೂವತ್ತೈದಕ್ಕೆ ಬೇಕಾದಷ್ಟು ಬರೆದು ಹೋಗಲಿ ಇವನನ್ನು ಅಂದಂ ತವಸ್ಗೆ ಹಾಕಬೇಡಿ ಇದೊಂದು ಸತಿ ಅವಕಾಶ ಕೊಡಿ ನರಕದಲ್ಲಿರಲಿ ಮುಂದಕ್ಕೆ ಹೋಗಲಿ ಆವಾಗಲಾರು ಉದ್ಧಾರ ಆಗು ಅಂತ ಇದು ಅಂಥ ಆ ರೀತಿಯ ಎಷ್ಟನೇ ಅವಕಾಶವೋ ನಮಗೆ ಗೊತ್ತಿಲ್ಲ ಇದು ನಾವು ಈ ದೇಹದಲ್ಲಿದ್ದೇವೆ ವಿಜಯೇಂದ್ರ ತೀರ್ಥರ ಈ ಸ್ತೋತ್ರ ನಮ್ಮನ್ನು ಆ ರೀತಿಯಲ್ಲಿ ಎಚ್ಚರಿಕೆ ಪಡಿಸ್ತಾ ಇರೋದು ಏನು ಅಂದರೆ ದೇವರು ನಮ್ಮನ್ನು ಆಯ್ತು ಇದೊಂದು ಸತಿ ಅವಕಾಶ ಕೊಟ್ಟು ನೋಡೋಣ ಏನು ಮಾಡ್ತಾನೆ ಅಂತ ಕೊಟ್ಟ ಎಷ್ಟನೇ ಅವಕಾಶವೋ ಗೊತ್ತಿಲ್ಲ ಗೊತ್ತಿಲ್ಲಾಯಿತು ಮತ್ತೇನಿದು ಉತ್ತಮವಾದ ಅವಕಾಶ ಆಯಿತು ಇದನ್ನು ನಾವು ಮತ್ತೆ ಹಾಳು ಮಾಡಿದ್ವಿ ಅಂತಾದರೆ ಮತ್ತಾರು ಅವಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂಥದ್ದೊಂದು ಒಂದು ಎಚ್ಚರಿಕೆಯನ್ನು ಈಗಲೇ ಪಡ್ಕೊಳ್ಳೋದು ಬಹಳ ಉತ್ತಮ ಅಂತ ಅದನ್ನು ಭಗವಂತ ಕೊಟ್ಟದ್ದನ್ನು ಸಾರ್ಥಕಪಡಿಸಿಕೊಳ್ಬೇಕಾಗಿದೆ ಅಂತ ಹೇಳ್ತಾರೆ ಆಮೇಲೆ ನಸುಖಾನುಭವಾಯ ಸುಖಾನುಭವಾಯ ದಿನಂ ತನೋಮಿ ಕಿಂತೂ ಅಘನಾಶಯ ಯಶಪರೀಕ್ಷಣಾರ್ಥ ತವ ನಾಂ ನಾಮ ಏನು ನನಗೆ ಅಂದರೆ ನಸುಖನುಭವಾಯ ನಾನು ಸುಖ ಇದೆ ಪಾಪಕರ್ಮಗಳನ್ನು ಮಾಡ್ತಾ ಇದ್ದೀನಲ್ಲ ನಾನು ಚಮತ್ಕಾರವಾಗಿ ಈ ಶ್ಲೋಕವನ್ನು ಬರೆದಿದ್ದಾರೆ ವಿಜಯೇಂದ್ರ ಸ್ವಾಮಿಗಳು ಅವರು ಅವರು ಹೇಳ್ತಾರೆ ನಿನ್ನನ್ನೇ ನಾನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಪಾಪ ಮಾಡ್ತಾ ಇದ್ದೀನಿ ಅಂತಾರೆ ಅವರ ಚಮತ್ಕಾರ ಹೇಗಿದೆ ಅಂದರೆ ಅವ್ರು ಹೇಳ್ತಾರೆ ನಿನ್ನನ್ನು ಎಲ್ಲರೂ ಏನಂತ ಕರೀತಾರೆ ಅಂದರೆ ಪಾಪ ಪರಿಹಾರ ಮಾಡತಕ್ಕಂಥವನು ದೇವರು ಇವರು ಯಾರೋ ಒಬ್ಬ ವ್ಯಕ್ತಿ ಚೆನ್ನಾಗಿ ಓದ್ಕೊಂಡಿದ್ದಾನೆ ಅಂದರೆ ನಾವೇನು ಮಾಡ್ತೇವೆ ಅವನನ್ನು ಪರೀಕ್ಷೆ ಮಾಡ್ತೇವೆ ಹೌದಾ ಏನೇನು ಓದ್ಕೊಂಡಿದ್ಯಪ್ಪ ಹೇಳು ಓ ಆಮೇಲೆ ಅವನು ಹೇಳಿದ ಮೇಲೆ ತುಂಬ ಚೆನ್ನಾಗಿ ಅಂತ ಆ ರೀತಿಯಲ್ಲಿ ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ ಚಮತ್ಕಾರದಲ್ಲಿ ಈ ಶ್ಲೋಕವನ್ನು ಬರಿತಾ ಅವರು ಹೇಳ್ತಾರೆ ನಾನು ಪ್ರತಿನಿತ್ಯ ಬೆಳಗ್ಗೆ ಇದ್ದಾಗಿನಿಂದ ರಾತ್ರಿಯ ತನಕ ಬೇಕಾದಷ್ಟು ಪಾಪ ಮಾಡ್ತಾ ಇದ್ದೇನೆ ನಿಜ ಈ ಪಾಪಕರ್ಮಗಳನ್ನು ಮಾಡ್ತಾ ಇರೋದು ನಾನು ಸುಖಪಡಬೇಕು ಅಂತ ಪಾಪಕರ್ಮ ಮಾಡ್ತಾ ಇರೋದಲ್ಲ ಅವ್ರು ಹೇಳ್ತಾರೆ ನಾನು ಸುಖವಾಗಿರಲಿ ಅಂತ ಪಾಪ ಮಾಡ್ತಾ ಇರೋದಲ್ಲ ನಿನ್ನನ್ನು ನಾನು ಪರೀಕ್ಷೆ ಮಾಡ್ತಾ ಇದ್ದೀನಿ ಅಂತ ಏನು ಅಘನಾಶ ಯಶ ಪರೀಕ್ಷಣಾರ್ಥಂ ನಿನ್ನನ್ನು ಎಲ್ಲರೂ ದೊಡ್ಡ ದೊಡ್ಡ ಹಿರಿಯರು ದೇವತೆಗಳು ತಿಳಿದವರು ಜ್ಞಾನಿಗಳು ಎಲ್ಲರೂ ನಿನ್ನನ್ನು ಏನಂತ ಕೊಂಡಾಡ್ತಾರೆ ಅಂದರೆ ಭಗವಂತ ಅಗನಾಶನ ಎಲ್ಲರ ಪಾಪವನ್ನು ಸಂಹಾರ ಮಾಡ್ತಾನೆ ಮಾಡ್ತೀಯೋ ಇಲ್ವೋ ಅಂತ ನಾನು ಪರೀಕ್ಷೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಪಾಪ ಮಾಡೋದು ನಿನ್ನನ್ನು ಪರೀಕ್ಷೆ ಮಾಡೋದು ನೀನು ನನ್ನಂಥ ಪಾಪಿಯನ್ನು ಉದ್ಧಾರ ಮಾಡಿದರೆ ನಿನಗೇ ಕೀರ್ತಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಏನು ನಾನಂತೂ ಪಾಪ ಮಾಡೋದ್ರಿಂದ ಹಿಂದೆ ಸರಿಯೋ ಹಾಗೆ ನನಗೆ ಕಾಣ್ತಾನೇ ಇಲ್ಲ ನನಗೆ ಇವತ್ತು ಅಂದ್ಕೊಳ್ತೇನೆ ಈ ಕ್ಷಣದಲ್ಲಿ ಅಂದ್ಕೊಳ್ತೇನೆ ಮತ್ತೆ ಮುಂದಿನ ಕ್ಷಣಕ್ಕಾಗಲೇ ಮತ್ತೇನೋ ಒಂದು ನನ್ನಿಂದ ಅನರ್ಥ ನಡೆದು ಹೋಗಿರುತ್ತೆ ಪ್ರತಿ ಕ್ಷಣ ಇವತ್ತೇನೋ ಅಂದ್ಕೊಂಡಿದ್ದೇನೆ ಇವತ್ತು ಒಂದಿನ ಮಾಡಿದ್ದೇನೆ ನಾಳೆಗೆ ಅಂತಲ್ಲ ಅವರು ಹೇಳ್ತಾರೆ ಈ ಕ್ಷಣ ಅಂದ್ಕೊಂಡಿದ್ದೇನೆ ಮುಂದಿನ ಕ್ಷಣಕ್ಕಾಗಲೇ ಅದು ವ್ಯತ್ಯಾಸ ಆಗೋಗಿದೆ ಈ ರೀತಿ ಕ್ಷಣ ಕ್ಷಣದಲ್ಲಿ ನನ್ನಲ್ಲಿ ಬದಲಾವಣೆ ಆಗಿ ಪಾಪ ಮಾರ್ಗದಲ್ಲೇ ನಾನು ಇದ್ದರೆ ಏನು ಬಂತು ಪ್ರಯೋಜನ ಹಾಗಾದರೆ ನಾನು ಪುಣ್ಯ ಮಾಡಬೇಕು ಪುಣ್ಯ ಮಾರ್ಗದಲ್ಲಿ ನಾನು ಸಾಗಬೇಕು ಆದರೆ ಆಗ್ತಾ ಇಲ್ಲ ಪಾಪ ಮಾಡ್ತಾ ಇದ್ದೇನೆ ಹೇಗಿದ್ದರೂ ನಿನಗೆ ಬಿರುದಿದಿದೆಯಲ್ಲ ಪಾಪ ಪರಿಹಾರಕ್ಕ ಅಂತ ದೊಡ್ಡ ಬಿರುದಿದೆಯಲ್ಲ ನಿನಗೆ ನನ್ನ ಪಾಪ ಪರಿಹಾರ ಮಾಡು ಆ ಕೀರ್ತಿಯನ್ನು ಶಾಶ್ವತವಾಗಿ ಉಳಿಸ್ಕೋ ಅಂತ ಹೇಳ್ತಾರೆ ನನ್ನ ಪಾಪ ಪರಿಹಾರ ಮಾಡು ನಿನ್ನ ಕೀರ್ತಿ ಬರುತ್ತೆ ನನ್ನ ಪಾಪ ಪರಿಹಾರ ಮಾಡೋದರಿಂದಾಗಿ ನಿನಗೆ ಒಳ್ಳೆಯ ಕೀರ್ತಿ ಬರುತ್ತೆ ಅಂತ ಹೇಳ್ತಾರ ಒಟ್ಟರ್ಥದಲ್ಲಿ ಅವರು ಹೇಳಿದ್ದೇನು ಅಂದರೆ ನಾನು ಪಾಪ ಮಾಡ್ತಾ ಇರ್ತೇನೆ ನೀನು ಹೇಗೋ ಒಂದು ಮಾಡಿ ಪರಿಹಾರ ಮಾಡ್ತಾಯಿರು ನಿನಗೂ ಆ ಕೀರ್ತಿ ಹಾಗೆ ಉಳಿಯತ್ತೆ ನನಗೂ ಯಾವತ್ತಾದರೂ ಒಂದು ದಿವಸ ಒಳ್ಳೆಯ ರೀತಿಯಲ್ಲಿ ಪ್ರೇರಣೆ ಮಾಡಿ ನನ್ನಿಂದ ಪಾಪಕರ್ಮಗಳು ಆಗೋ ಹಾಗೆ ಮಾಡು ಅಂತ ಅವರು ಹೇಳ್ತಾರೆ ಇನ್ನೊಂದು ರೀತಿಯಲ್ಲಿ ಅವರು ಹೇಳ್ತಾರೆ ಯಾವಾಗ ನಾವು ಮಾಡಿದ್ದು ಕೆಟ್ಟ ಕೆಲಸಗಳು ನಾವೇನೇ ಕರ್ಮಗಳನ್ನು ಮಾಡಲಿ ಅದನ್ನು ಯಾವ ರೀತಿಯಲ್ಲಿ ಸಮರ್ಪಣೆ ಮಾಡಿದಾಗ ನಮಗದು ಉತ್ತಮವಾದ ಫಲ ಕೊಡುತ್ತೆ ಅಂತ ಹೇಳ್ತಾರವರು ಏನು ಅಂದರೆ ನಿಜವಾಸಋಷ ಪ್ರದಾತುಮಾರ್ತಿಂ ಕ್ಯದಿ ಕಾಂ ಪಾಪನಿಯಾಮಕಾಸುರೇಭ್ಯ ಅಶುಭಾನಿ ಕಾರಯನ್ಮಯಾ ತ್ವ ರಮಸೇ ಸರ್ವನಿಯಾಮಕೋ ವಿಭಾಸೀ ಅವರು ಪ್ರದಾತು ಮಾರ್ತಿಂ ಏನು ಅಂದರೆ ನಮ್ಮ ಶರೀರದ ಒಳಗಡೆ ತತ್ವಾಭಿಮಾನಿ ದೇವತೆಗಳು ಇರ್ತಾರೆ ತತ್ವಾಭಿಮಾನಿ ದೇವತೆಗಳು ಒಂದೊಂದು ಅಂಗಗಳಲ್ಲಿದ್ದು ತಾವು ನಮ್ಮ ಕೈಯಿಂದ ಉತ್ತಮವಾದ ಕೆಲಸಗಳನ್ನು ಮಾಡಿಸ್ತಾ ಇರ್ತಾರೆ ಈ ದೇಹ ಅದು ಎಂಥದ್ದು ಅಂದರೆ ಹೊರಗಡೆ ನಮಗೇನು ಗೊತ್ತಾಗ್ತಾ ಇಲ್ಲ ಒಳಗಡೆ ಒಂದು ದೊಡ್ಡ ಯುದ್ಧ ರಂಗ ಒಂದು ದೊಡ್ಡ ಯುದ್ಧ ರಂಗ ಒಳಗಡೆ ಇದೆ ಏನು ಯುದ್ಧ ನಡೆಯುತ್ತೆ ಒಳಗಡೆ ಅಂದರೆ ತತ್ವಾಭಿಮಾನಿ ದೇವತೆಗಳನ್ನು ನಮ್ಮ ದೇಹದ ಒಳಗಡೆ ಹೇಗಿದ್ದಾರೋ ತತ್ವಾಭಿಮಾನಿ ದೈತ್ಯರು ನಮ್ಮ ದೇಹದ ಒಳಗಡೆ ಇದ್ದಾರೆ ಉದಾಹರಣೆಗೆ ಕಣ್ಣನ್ನು ನಿಯಮನ ಮಾಡುವಾಗ ಸೂರ್ಯನನ್ನು ಯಾವ ರೀತಿಯಲ್ಲಿ ನಾವು ಹೇಳ್ತೇವೋ ತತ್ವಾಭಿಮಾನಿ ದೈತ್ಯನೂ ಅದೇ ಜಾಗದಲ್ಲೇ ಕೂತ್ಕೊಂಡಿರ್ತಾನೆ ದೇವತೆಗಳೂ ದೈತ್ಯರು ದೇವತೆಗಳೂ ದೈತ್ಯರು ಪ್ರತಿಯೊಂದು ಇಂದ್ರಿಯಗಳಲ್ಲೂ ನಮ್ಮನ್ನು ಪ್ರೇರಣೆ ಮಾಡಲಿಕ್ಕೋಸ್ಕರವಾಗಿ ದೇವತೆಗಳು ಕೂತ್ಕೊಂಡಿದ್ದಾರೆ ದೈತ್ಯರು ಕೂತ್ಕೊಂಡಿದ್ದಾರೆ ಅವರಿಬ್ಬರ ನಡುವೆ ನಮ್ಮ ದೇಹದ ಒಳಗಡೆ ನಿರಂತರದಲ್ಲಿ ಯುದ್ಧ ನಡೀತಾನೇ ಇರತ್ತೆ ಅಂದ್ರೇನು ನಾವು ಪ್ರಾರ್ಥನೆ ಮಾಡ್ತೀವಲ್ಲ ನಮೋವಸ್ತಾತ್ವಿಕ ದೇವಾ ವಿಷ್ಣುಭಕ್ತಿಪರಾಯಣಾ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವಯೇವಹಿ ಅಂತ ಪ್ರಾರ್ಥನೆ ಮಾಡ್ತೀವಿ ನಾವು ಧರ್ಮ ಮಾರ್ಗೇ ಪ್ರೇರೆಯಂತು ತತ್ವಾಭಿಮಾನಿ ದೇವತಾಗಳಿರ ನಮ್ಮನ್ನು ಏನಾದರೂ ಮಾಡಿ ಒಳ್ಳೆ ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡಿ ಅಂತ ಅವರನ್ನು ಕೇಳ್ಕೊಳ್ತೇವೆ ತತ್ವಾಭಿಮಾನಿ ದೇವತೆಗಳು ನಮ್ಮಿಂದ ಒಳ್ಳೆ ಕೆಲಸ ಮಾಡಿಸ್ತಾ ಇರ್ತಾರೆ ನಮಗೆ ಅನ್ಸುತ್ತಲ್ಲ ಒಂದೊಂದು ಸತಿ ನಾವು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕಿ ದೇವರ ಹತ್ತಿರ ಕೂತ್ಕೊಂಡು ಕೇಳಿಕೊಳ್ಳ ಆ ದೇವಸ್ಥಾನಕ್ಕೆ ಹೋಗುವಾಗಲೇ ಮತ್ತೊಬ್ರು ಯಾರೋ ಸಿಗ್ತಾರೆ ಮಾತಾಡಿಸ್ತಾರೆ ದೇವಸ್ಥಾನಕ್ಕೆ ಹೋಗೋದನ್ನು ಕಟ್ ಮಾಡಿ ಅವ್ರ ಜೊತೆಗೆ ಹೋಗಬೇಕು ಅಂತ ಅನ್ಸುತ್ತಲ್ಲ ಈ ರೀತಿ ಯಾರು ಪ್ರೇರಣೆ ಮಾಡೋದು ನಮಗೆ ಎ ಒಳ್ಳೆ ಕೆಲಸಕ್ಕಾಗಿ ಬರ್ತಾ ಇದ್ದವರನ್ನು ಕೆಟ್ಟ ಕೆಲಸಕ್ಕೆ ಅಂತ ಕರ್ಕೊಂಡು ಹೋಗಲಿಕ್ಕೆ ಅಂತಲೇ ಇನ್ನೊಂದು ದೇವತೆಗಳು ಪ್ರೇರಣೆ ಮಾಡುವ ರೀತಿಯಲ್ಲೇ ದೈತ್ಯರೂ ಪ್ರೇರಣೆ ಮಾಡ್ತಾರೆ ನಮ್ಮನ್ನು ಒಳ್ಳೆ ಕೆ ಹಾಗಾದರೆ ಏನು ಮಾಡಬೇಕು ನಾವು ದೈತ್ಯರೂ ನಮ್ಮನ್ನು ಪ್ರೇರಣೆ ಮಾಡ್ತಿದ್ದಾರೆ ದೇವತೆಗಳು ಪ್ರೇರಣೆ ಮಾಡ್ತಾ ಇದ್ದಾರೆ ಅವರು ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದಾರೆ ಇವರು ಕೆಟ್ಟ ಕೆಲಸ ಮಾಡಿಸ್ತಾ ಇದ್ದಾರೆ ಕಲಿ ಮೊದಲಾದ ದೈತ್ಯರೆಲ್ಲ ನಮಗೆ ಎಚ್ಚರಿಕೆ ಕೊಡದಲೇ ನಮಗೆ ಎಚ್ಚರವೇ ಮಾಡಿಸೋದಿಲ್ಲ ಸಂಧ್ಯಾ ವಂದನೆ ಮಾಡಬೇಕು ಅಂತ ಅನ್ಕೊಳ್ತೇವೆ ತಕ್ಷಣದಲ್ಲೇ ಬೇರೆ ಬುದ್ಧಿ ಬರುತ್ತೆ ಈಗಲೇ ಬೇಡ ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ಆಮೇಲೆ ಸಂಧ್ಯಾ ವಂದನೆ ಮಾಡಿದ್ರೆ ಆಯ್ತು ನಾಳೆಯಿಂದ ದೇವರ ಪೂಜೆ ಪ್ರಾರಂಭ ಮಾಡಬೇಕು ಅಂದರೆ ಇವತ್ತಿಂದ ದೇವರ ಪೂಜೆ ಪ್ರಾರಂಭ ಮಾಡೋಣ ಅಂತ ಮನಸ್ಸು ಬರಲ್ಲ ನಾಳೆಯಿಂದ ಅಂತ ಪ್ರೇರಣೆ ಮಾಡ್ತಾರಲ್ಲ ಅದು ದೈತ್ಯರೇ ಆ ರೀತಿಯಲ್ಲಿ ಪ್ರೇರಣೆ ಮಾಡಿ ನಾಳೆಯಿಂದ ಅಂತ ಪ್ರೇರಣೆ ಮಾಡ್ತಾರೆ ಇವತ್ತಿನಿಂದ ಅಂತ ದೈತ್ಯರು ಇವತ್ತಿನಿಂದ ಅಂತ ಸಂಕಲ್ಪ ಮಾಡಲಿಕ್ಕೇ ದೈತ್ಯರು ಬಿಡೋದಿಲ್ಲ ನಾಳೆಯಿಂದ ಮಾಡ್ರಿ ಅಂತ ಅವ್ರು ಪ್ರೇರಣೆ ಮಾಡ್ತಾರೆ ಯಾವಾಗ ನಮಗೆ ಈ ಕ್ಷಣ ದೇವರ ನಾಮ ಸ್ಮರಣೆ ಮಾಡಬೇಕು ಅಂತ ಬರುತ್ತೋ ಆವಾಗ ತತ್ವಾಭಿಮಾನಿ ದೇವತೆಗಳು ಆ ದೈತ್ಯರ ಜೊತೆಗೆ ಯುದ್ಧ ಮಾಡಿ ಏನಾದರೂ ಮಾಡಿ ಈ ಜೀವನನ್ನು ಗೆಲ್ಲಿಸಬೇಕು ಅಂತ ನಮ್ಮ ಬಾಯಿಂದ ದೇವರ ನಾಮವನ್ನು ಬರೆಸ್ತಾರೆ ದೈತ್ಯರು ಅದನ್ನು ಅಲ್ಲೇ ಆದಷ್ಟು ತಡಿಲಿಕ್ಕೆ ಅಂತ ಪ್ರಯತ್ನ ಪಡಿಸ್ತಾ ಇರ್ತಾರೆ ಅದಕ್ಕೆ ಅವರೊಂದು ಉತ್ತರ ಕೊಟ್ಟರು ಇದೆಲ್ಲ ಏನಿದು ಅಂದರೆ ರಮಸೇ ನಿಯಾಮಕೋ ವಿಭಾಸಿ ಇದೆಲ್ಲ ಭಗವಂತ ನೀನು ಆಡಿಸುವಂತಹ ಆಟ ಇದು ಒಳಗಡೆ ಈ ಎಲ್ಲ ದೈತ್ಯರು ದೇವತೆಗಳನ್ನು ಒಂದೊಂದೇ ಕಡೆ ಕೂಡಿಸಿ ನಮ್ಮ ನಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ನಾವು ಏನೆಲ್ಲ ಕರ್ಮಗಳನ್ನು ಮಾಡಬೇಕೋ ಅದನ್ನು ನಮ್ಮಿಂದ ಮಾಡಿಸ್ತಾ ಇರ್ತೀಯ ಅವರಿಂದ ಪ್ರೇರಣೆ ಮಾಡಿಸಿ ನಮ್ಮ ಕರ್ತವ್ಯ ಏನು ಅಂದರೆ ಅದಕ್ಕೆ ಅವರು ಹೇಳಿದರು ಯಾವಾಗ ಯಾವಾಗ ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತೇವೆ ಉತ್ತಮವಾದ ಕರ್ಮ ಯಾವಾಗ ಮಾಡ್ತೇವೆ ಒಂದು ನಮಸ್ಕಾರ ಹಾಕಿದ್ವಿ ಅಥವಾ ಒಂದು ತೀರ್ಥ ಸ್ವೀಕಾರ ಮಾಡಿದ್ವಿ ತಲೆ ಮೇಲೆ ಮಂತ್ರಾಕ್ಷತೆ ಹಾಕ್ಕೊಂಡ್ವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ವಿ ಹೋಗಿಲ್ಲ ಅಂದ್ಕೊಂಡ್ವಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಅಂದ್ಕೊಂಡ ಮರುಕ್ಷಣದಲ್ಲೇ ಕೃಷ್ಣಾರ್ಪಣ ಅಂತ ಹೇಳಿ ಅಂತ ಹೇಳ್ತಾರೆ ಅಷ್ಟೇ ಇನ್ನೇನೂ ಅಲ್ಲ ನೀವು ದೇವಸ್ಥಾನಕ್ಕೆ ಹೋಗದೇ ಇದ್ದರೂ ಪರವಾಗಿಲ್ಲ ಅಂದರೆ ಹೋಗಬೇಕು ಹೋಗಲಿಲ್ಲ ಅಂತಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರಲ್ಲ ಅದನ್ನು ಕೃಷ್ಣಾರ್ಪಣ ಅಂತ ಹೇಳಿ ತೀರ್ಥ ತಗೊಂಡ್ರೆ ಕೃಷ್ಣಾರ್ಪಣ ಅಂತ ಹೇಳಿ ನಂತರಾಕ್ಷತೆಯನ್ನು ಹಾಕ್ಕೊಂಡ್ರೆ ಕೃಷ್ಣಾರ್ಪಣ ಅಂತ ಹೇಳಿ ನಮಸ್ಕಾರ ಮಾಡಿದರೆ ಕೃಷ್ಣಾರ್ಪಣ ಅಂತ ಹೇಳಿ ಇದನ್ನು ಹೇಳದೇ ಇದ್ದರೆ ಈ ಎಲ್ಲ ಕರ್ಮಗಳು ಪೂರ್ತಿ ಆಗಲ್ಲ ಏನಿದು ಭಾಳ ಚಿಕ್ಕ ಚಿಕ್ಕ ವಿಚಾರಕ್ಕಂತ ಹೌದು ಅಥವಾ ನಮಗೆ ಪ್ರತಿಯೊಂದಕ್ಕೂ ಅಂದಬೇಕು ಅನ್ಲಿಕ್ಕಾಗೋಲ್ವಾ ಒಂದು ಸತಿ ರಾತ್ರಿ ದೇವರ ಮನೆ ಮುಂದೆ ಕೂತ್ಕೊಂಡು ಇವತ್ತು ಬೆಳಗ್ಗಿನಿಂದ ಪ್ರಾರಂಭ ಮಾಡಿಕೊಂಡು ಈಗ ಮಲಗುವ ತನಕ ಏನೆಲ್ಲ ಒಳ್ಳೆ ಕೆಲಸ ಅಂತ ಮಾಡಿದ್ದೇನೆ ಅದೆಲ್ಲ ಕೃಷ್ಣಾರ್ಪಣ ಅಂತ ಒಂದು ಸತಿ ಆದರೂ ಬಿಡಿ ಆದರೆ ಇದನ್ನು ಮಾಡೋದಿಲ್ಲ ನಾವು ಇದು ನಮಗೆ ಬೇಗ ಮರ್ತೋಗತ್ತೆ ಯಾಕೆಂದರೆ ಆಯಾಸ ಆಗಿರುತ್ತೆ ತಿಂದರೆ ಸಾಕಾಗಿರುತ್ತೆ ತಿಂದ ಕೂಡಲೇ ಮಲಗಬೇಕಾಗಿರುತ್ತೆ ಇದು ನಮಗೆ ನೆನಪಾಗಲ್ಲ ಅದಕ್ಕೇನು ಉಪಾಯ ಅಂದರೆ ಯಾವ ಯಾವ ಚಿಕ್ಕ ಚಿಕ್ಕ ಒಳ್ಳೆ ಕೆಲಸಗಳನ್ನು ಮಾಡಿದರೂ ತಕ್ಷಣದಲ್ಲಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇರೋದು ತಕ್ಷಣದಲ್ಲೇ ನಮಸ್ಕಾರ ಮಾಡಿದರೆ ಒಬ್ಬರು ದೊಡ್ಡ ಯತಿಗಳನ್ನು ನೋಡಿದರೆ ಅವರಿಗೆ ನಮಸ್ಕಾರ ಮಾಡಿದರೆ ಯಾರೋ ಒಬ್ಬರ ಮಹಾನುಭಾವರ ಜೊತೆಗೆ ಮಾತಾಡಿದರೆ ಅವ್ರ ಜೊತೆಗೆ ನಡ್ಕೊಂಡು ಹೋದರೆ ಅವರ ಜೊತೆಗೆ ಊಟ ಮಾಡಿದರೆ ಅವರ ಜೊತೆಗೆ ಕೂತ್ಕೊಂಡ್ರೆ ಎಲ್ಲವನ್ನು ಕೃಷ್ಣಾರ್ಪಣ ಅಂತ ಹೇಳ್ತಾ ಇದ್ದರೆ ಒಳಗಡೆ ಯುದ್ಧ ಮಾಡ್ತಾ ಇರ್ತಾರಲ್ಲ ನಾವಿಲ್ಲಿ ಕೃಷ್ಣಾರ್ಪಣ ಅಂದಷ್ಟು ದೇವತೆಗಳಿಗೆ ಒಳ್ಳೆ ಪುಷ್ಟಿ ಸಿಗುತ್ತೆ ಧೈರ್ಯ ಬರುತ್ತೆ ನಮ್ಮ ಕೈಯಲ್ಲಿ ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಿಸ್ತಾರೆ ದೈತ್ಯರು ಕೆಳಗಡೆ ಬೀಳ್ತಾ ಇರ್ತಾರೆ ಸೋಲ್ತಾ ಇರ್ತಾರೆ ಯಾಕೆ ಈ ವ್ಯಕ್ತಿ ಏನು ಮಾಡಿದರು ಕೃಷ್ಣಾರ್ಪಣ ಅಂತ ಹೇಳ್ತಾ ಇದ್ದಾನಲ್ಲ ಹಾಗಾದರೆ ಇವನು ಹೇಳಿದಷ್ಟು ಅವ್ರು ಸೋಲ್ತಾ ಇರ್ತಾರೆ ಕೆಳಗಡೆ ಬೀಳ್ತಾ ಇರ್ತಾರೆ ಅವ್ರು ಕೆಟ್ಟ ಕೆಲಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಷ್ಟು ದೇವತೆಗಳಿಗೆ ಪುಷ್ಟಿ ಸಿಕ್ಕಿರುತ್ತೆ ನಮ್ಮಿಂದ ಒಳ್ಳೆ ಕೆಲಸಗಳನ್ನು ಮಾಡಿಸ್ತಾರೆ ಇದನ್ನು ಮೀರಿ ನಾವು ಪ್ರತಿಯೊಂದು ಕರ್ಮವನ್ನು ಮಾಡಿದಾಗಲೂ ಕೃಷ್ಣಾರ್ಪಣ ಅಂತ ಹೇಳಿದ್ವಿ ಇದನ್ನು ಮೀರಿ ದೈತ್ಯರು ನಮ್ಮನ್ನು ಪ್ರೇರಣೆ ಮಾಡಿಸಿ ಕೆಟ್ಟ ಕೆಲಸ ಮಾಡಿಸಿದ್ರಾ ಅದಕ್ಕೂ ಉಪಾಯ ಹೇಳ್ಕೊಡ್ತಾರೆ ಅವರು ನಾನಿವತ್ತೇನೇನು ಕೆಟ್ಟ ಕೆಲಸ ಮಾಡಿದ್ದೇನೆ ನನ್ನೊಳಗಡೆ ಇರುವಂತಹ ಆ ತತ್ವಾಭಿಮಾನಿ ದೈತ್ಯರು ಯಾರು ಯಾರಿದ್ದಾರೆ ಅವರು ಈ ಕೆಲಸಗಳನ್ನು ಮಾಡಿಸಿರೋದು ಈ ಪಾಪ ಎಲ್ಲ ಅವರಿಗೆ ಸೇರಲಿ ಅಂತ ಅಂದ್ಕೊಳ್ಳಿ ಅಷ್ಟೆ ಪಾಪ ಮಾಡಿ ಅನ್ನೋದಲ್ಲ ಅಂದರೆ ನಾವಾಗಿ ನಾವೇ ಉದ್ದೇಶಪೂರ್ವಕವಾಗಿ ಒಬ್ಬರಿಗೆ ಅನ್ಯಾಯ ಮಾಡಿ ಹೇಗಿದ್ದರೂ ಇಂಥದ್ದೊಂದು ಉಪಾಯ ಹಾಗಲ್ಲ ದೇವರು ನಮಗೆ ಪ್ರೇರಣೆ ಮಾಡುವಾಗಲೇ ಎಚ್ಚರಿಕೆಯಿಂದಲೇ ನಾವು ಮುನ್ನಡೆಯುವಂತೆ ವ್ಯವಸ್ಥೆಯನ್ನು ಮಾಡಿರ್ತಾನೆ ಅದಕ್ಕನುಗುಣವಾಗಿ ನನಗೆ ತಿಳಿಯದೆ ತಿಳಿದಲ್ಲ ನನಗೆ ತಿಳಿಯದೇ ಆದಂತಹ ಪಾಪಕ್ಕೆ ಬೇಕಾದಷ್ಟಿರುತ್ತೆ ನನಗೇ ಗೊತ್ತಿಲ್ಲದ ಹಾಗೆ ಮಾಡಿದಂತಹ ಏನೆಲ್ಲ ಪಾಪಗಳಿದೆಯೋ ಆ ಪಾಪಗಳ ಫಲ ಅದು ನನ್ನೊಳಗಡೆ ಇರುವಂತಹ ತತ್ವಾಭಿಮಾನಿ ದೈತ್ಯರು ಅವರೇ ಮಾಡಿಸಿರೋದು ಅವರಿಗೆ ಸೇರ್ಲಿ ಅಂತ ಇದನ್ನ ಅವರಿಗೇನೆ ಅರ್ಪಿಸಿಬಿಟ್ರೆ ನಾವು ಎಷ್ಟೋ ಪಾಪಗಳಿಂದ ಮುಕ್ತರಾಗ್ತೇವೆ ಉದ್ಧಾರ ಆಗ್ಲಿಕ್ಕೆ ಇದೊಂದು ಬಹಳ ಸುಲಭವಾದ ಮಾರ್ಗ ಇತ್ತು ಸುಮ್ಮನೆ ಬೇರೆ ಎಲ್ಲಾ ರೀತಿಯಲ್ಲಿ ನಾವು ಒದ್ದಾಡೋದಕ್ಕಿಂತ ಯಾಕೆಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿ ನಾವು ಕೃಷ್ಣಾರ್ಪಣ ಅಂತ ಹೇಳಿಲ್ಲ ಅಂತಾದ್ರೆ ಅಥವಾ ನಾವು ಮಾಡಿದ ಕೆಲಸವನ್ನ ಮತ್ತೊಬ್ಬರಿಗೆ ಹೇಳ್ಕೊಂಡ್ವಿ ಅಂತ ಆದ್ರೆ ಅಂತ ನ್ಯೂಸ್ ನ್ಯೂಸ್ ಎಲ್ಲಾ ಕಡೆ ಹಾಕೊಂಡು ಓಡಾಡ್ತಾನೆ ಅಂತ ಸಾಕು ಇವನ್ ಕೈಯಲ್ಲಿ ಮಾಡಿಸೋದು ಯಾವ ಅಹಂಕಾರ ಯಾವಾಗ ಬರೋಲ್ಲ ಅಂದ್ರೆ ನಾನು ಮಾಡಿದ್ದಲ್ಲ ಅದು ಅದು ಕೃಷ್ಣಾರ್ಪಣೆ ದೇವರು ಮಾಡಿಸುತ್ತಾ ಅವನಿಗೆ ಅರ್ಪಣೆ ಮಾಡಿದ್ದೇನೆ ಎಂದಾಗ ಇವನ್ ಕೈಯಲ್ಲಿ ಇನ್ನೂ ಒಳ್ಳೆ ಕೆಲಸ ಮಾಡಿಸಬೇಕು ಅಂತ ಅನ್ಸತ್ತೆ ಯಾವಾಗ ನಾವು ಅದನ್ನ ಹೇಳೋದಿಲ್ಲ ಹಾಗಾದ್ರೆ ಅವ್ರೇನ್ ಮಾಡ್ತಾರೆ ಹೇಗಿದ್ರು ಜೊತೆಯಲ್ಲೇ ದೈತ್ಯರು ಕುತ್ಕೊಂಡಿರ್ತಾರಲ್ಲ ನೀವೇ ಪ್ರೇರಣೆ ಮಾಡಿಯವನ್ನ ಏನಾದರೂ ಮಾಡಿಕೊಳ್ಳಿ ನಾವಂತೂ ಮಾಡೋಲ್ಲ ಯಾಕೆ ನಾವು ಮಾಡಿದರೆ ಇವನು ಅಹಂಕಾರ ಇದ್ದಾನಲ್ಲ ಅಂತ ಇದು ಬಹಳ ಸೂಕ್ಷ್ಮವಾದ ವಿಚಾರ ಇದನ್ನು ವಿಜೇಂದ್ರ ಸ್ವಾಮಿಗಳು ಬಹಳ ಚಮತ್ಕಾರವಾಗಿ ನಮ್ಮೊಳಗಡೆ ತತ್ವಾಭಿಮಾನಿ ದೇವತೆಗಳಿಗೂ ದೈತ್ಯರಿಗೂ ಯುದ್ಧ ನಡೆಯುತ್ತೆ ಅವರಿಗೆ ಯುದ್ಧ ನಡೆದಾಗ ಅದರಲ್ಲಿ ದೇವತೆಗಳು ನಮ್ಮಿಂದ ಒಳ್ಳೆ ಕೆಲಸ ಮಾಡಿಸ್ತಾರೆ ದೈತ್ಯರು ನಮ್ಮ ಮಾಡಬೇಕು ನಮಗೆ ಈ ಮೂಲಕ ಅವರು ಎಚ್ಚರಿಕೆಯನ್ನು ಕೊಟ್ಟು ರಮಸೇ ನಿಯಾಮಕೋ ವಿಭಾಸಿ ಅಂತಹ ಭಗವಂತ ನಾನು ಆದರೆ ಒಂದು ಸಂತೋಷ ಪಡುವಂತಹ ವಿಷಾರ ಏನು ಅಂದ್ರೆ ನನಗೆ ಈ ಮಾನವ ಜನ್ಮ ಕೊಟ್ಟಿದೆಯಲ್ಲ ಯಾವುದೋ ಪ್ರಾಣಿ ಪಕ್ಷಿ ಜನ್ಮ ಕೊಟ್ಟಿಲ್ಲ ಈ ಮಾನವ ನೀನ್ ಆಡ್ತಾ ಇದೆಯಲ್ಲ ಅದಕ್ಕೆ ನನ್ನನ್ನು ಬಳಸ್ಕೊಂಡಿ ಅಲ್ಲ ನಾನ್ ಧನ್ಯ ಅಂತ ಅವ್ರಿಗೆ ಪ್ರಾರ್ಥನೆ ಮಾಡ್ತಾರೆ ನನ್ನನ್ನು ಬಳಸ್ಕೊಂಡಿ ಅಲ್ಲ ನೀನ್ ಒಂದು ಮನುಷ್ಯ ಜನ್ಮ ಅಂತ ಕೊಟ್ಟು ನನ್ನ ಮೂಲಕ ಈ ರೀತಿಯಲ್ಲೆಲ್ಲ ಆಟ ಆಡುವ ಹಾಗೆ ಮಾಡಿ ನನ್ನನ್ನು ಬಳಸ್ಕೊಂಡೆ ಅಲ್ಲ ನಾನು ಧನ್ಯ ಯಾಕೆ ನನ್ನ ನೀನ್ ಸೃಷ್ಟಿಯೇ ಮಾಡದೇ ಇದ್ದಿದ್ರೆ ಅಥವಾ ಯಾವುದೋ ಒಂದು ಕ್ರಿಮಿಕೀಟವೋ ದೊಡ್ಡ ದೊಡ್ಡ ಮರವೋ ಆಗಿ ಸೃಷ್ಟಿ ಮಾಡಿದ್ದಿದ್ರೆ ಇದೆಲ್ಲ ಎಲ್ಲ ಆಗ್ತಾ ಇತ್ತು ಉತ್ತಮವಾದ ಮಾನವ ಜನ್ಮ ಕೊಟ್ಟು ಈ ರೀತಿಯಲ್ಲಿ ಮಾಡಿಸಿದ್ದರಿಂದ ನನ್ನನ್ನು ಬಳಸ್ಕೊಂಡಿದ್ದಕ್ಕೆ ನಾನು ನಿನಗೆ ಋಣಿಯಾಗಿರ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾರವರು ಆಮೇಲೆ ಅವರು ಹೇಳ್ತಾರೆ ಯದಿ ಕೃಷ್ಣ ಕದಾಚನಾ ಪುಣ್ಯಂ ಘಟತೆ ಪಾಪಮಯಸ್ಯ ಮೇ ಪಿತೂ ಪ್ರಬಲಾಘಯರ್ ಧ್ವಂಸಕೃತಾರ್ಥ ಮೀಶವಾ ಅವರು ಹೇಳಿದರು ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಭಗವಂತ ಎಂಥವನು ಅಂದರೆ ನಾನು ಪಾಪ ಬೇಕಾದಷ್ಟು ಪಾಪವನ್ನು ಸಂಪಾದನೆ ಮಾಡಿಕೊಳ್ತೇನೆ ಎಷ್ಟು ಪಾಪ ಮಾಡಿದ್ದೇನೆ ಅನ್ನೋದರ ಬಗ್ಗೆ ನನಗೇನು ಅರಿವಿಲ್ಲ ಅಷ್ಟೊಂದು ಪಾಪ ಮಾಡಿದ್ದೇನೆ ಪಾಪ ಅವ್ರು ಹೇಳ್ತಾರೆ ಬರೀ ಪಾಪ ಅಲ್ಲ ಅದು ಅದು ಪಾಪದ ಪ್ರವಾಹ ಅದು ದೊಡ್ಡ ಪಾಪದ ಪ್ರವಾಹದಲ್ಲಿ ನಾನು ಯಾವತ್ತೋ ಕೊಚ್ಚಿ ಹೋಗಬೇಕಾಗಿತ್ತು ನಾನು ಬಿದ್ದಿರೋದೇ ಆ ಪ್ರವಾಹದಲ್ಲಿ ಬಿದ್ದಿದ್ದೇನೆ ನಾನು ಪಾಪದ ಪ್ರವಾಹದಲ್ಲಿ ಬಿದ್ದಿದ್ದೇನೆ ನಾನು ಆದರೆ ಒಂದು ಏನು ಮಾಡುತ್ತೆ ಅಂದರೆ ಈ ಪಾಪದ ಈ ಪ್ರವಾಹಗಳು ಈ ಸಮುದ್ರದ ಅಲೆಗಳ ರೀತಿಯಲ್ಲಿ ಚೆನ್ನಾಗಿ ಪಾಪ ಮಾಡಿ 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 ಸಮುದ್ರದ ಅಲೆಗಳು ಹೇಗೆ ಅಂದರೆ ಏಲಕ್ಕೆ ಎದ್ದೇಳತ್ತೆ ಅಲೆಗಳು ಮೇಲೆದ್ದಾಗ ನೋಡೋದಕ್ಕೆ ಪರಮಾನಂದ ಮರುಕ್ಷಣ ಏನು ಅಲೆಗಳು ಮೇಲೆದ್ದಿದೆ ಅಂದರೆ ಕೆಳಗಡೆ ಅದಕ್ಕಿಂತಲೂ ವೇಗವಾಗಿ ಬೀಳತ್ತೆ ಅದಕ್ಕಿಂತಲೂ ವೇಗವಾಗಿ ಕೆಳಗಡೆ ಬೀಳುತ್ತೆ ಹಾಗಾದರೆ ಅಲೆಗಳು ಮೇಲೆ ಎದ್ದಿದೆ ಅಂದರೆ ಕೆಳಗಡೆ ಬೀಳೋದು ಅಂತಲೇ ಅರ್ಥ ಅಷ್ಟು ಕೆಳಗಡೆ ಅಂದರೆ ಆ ರಭಸಕ್ಕೆ ಸತ್ತು ಹೋಗ್ತಾರೆ ಎಷ್ಟೋ ಜನ ಆ ಸಮುದ್ರದ ಅಲೆಗಳ ರಭಸಕ್ಕೆ ಸಿಕ್ಕಾಕ್ಕೊಂಡ್ರೆ ಸತ್ತೇ ಹೋಗ್ತಾರೆ ಕಾಣೋದೇ ಇಲ್ಲ ಎಳ್ಕೊಂಡು ಹೋಗಿಬಿಡುತ್ತದು ಆದರೆ ಮೇಲೆದ್ದಾಗ ಆಗುತ್ತೆ ನಾವೇ ನಮ್ಮ ಮಕ್ಕಳನ್ನು ಎಲ್ಲ ಕರ್ಕೊಂಡು ಹೋಗಿ ತೋರಿಸ್ತೇವೆ ಬಾ ಸಮುದ್ರದಲ್ಲಿ ನೋಡು ಎಷ್ಟು ಚೆನ್ನಾಗಿ ಅಲೆಗಳ ಮೇಲೆದ್ದು ಬರುತ್ತೆ ಅಂತ ನಾವೇ ತೋರಿಸ್ತೇವೆ ನಾನು ಎಲ್ಲಿ ಸಿಕ್ಕಾಕೊಂಡಿದ್ದೇನೆ ಅಂದರೆ ಈ ಈ ಪಾಪದ ಸಮುದ್ರ ಏನಿದೆ ಈ ಪಾಪ ಪ್ರವಾಹದಲ್ಲೇ ನಾನು ಸಿಕ್ಕಾಕ್ಕೊಂಡಿರೋದು ನಾನು ಅದೇ ಮಾಡಿರೋದು ಆದ್ದರಿಂದ ನನಗೇನು ಅಂದರೆ ಎತ್ತರಕ್ಕೆ ನನ್ನನ್ನು ಕರ್ಕೊಂಡು ಹೋಗಿಬಿಟ್ಟಿದೆ ಈ ಪಾಪ ನಾವೇನು ಅಂದ್ಕೊಳ್ತೀವಿ ಅವ್ರು ನೋಡು ದೇವಸ್ಥಾನ ದೇವರು ಪ್ರತಿನಿತ್ಯದಲ್ಲಿ ಪ್ರದಕ್ಷಿಣೆ ಅದು ಇದು ಏನೇನೋ ಮಾಡಿಕೊಂಡು ಒದ್ದಾಡ್ತಾ ಇದ್ದಾರೆ ಆದರೆ ಅವ್ರಿಗೆ ಒಳ್ಳೆಯದಾಗ್ತಾ ಇಲ್ಲ ನಾನು ಆ ಥರ ಅಲ್ಲ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ನಾನು ದೇವರನ್ನೇ ನಂಬೋದಿಲ್ಲ ನಾನು ನನ್ನ ಸ್ವಂತ ದುಡಿಮೆಯಿಂದ ನನ್ನ ಪರಿಶ್ರಮದಿಂದಲೇ ಎಲ್ಲ ಸಂಪಾದನೆ ಮಾಡಿದ್ದೇನೆ ಯಾವ ದೇವರು ನನಗೇನನ್ನು ಮಾಡಿದವನಲ್ಲ ಹೀಗೆಲ್ಲ ಅಂದ್ಕೊಂಡು ಜೀವನ ಮಾಡ್ತಾ ದೇವರನ್ನು ಒಂದು ಅಧ್ಯಾತ್ಮವನ್ನು ಅಥವಾ ಈ ಸನಾತನ ಧರ್ಮವನ್ನು ಯಾರ್ಯಾರು ನಂಬಿದ್ದಾರೆ ಅವರನ್ನೆಲ್ಲ ಅವಹೇಳನ ಮಾಡೋರು ಇವತ್ತು ಬೇಕಾದಷ್ಟು ಜನ ಹುಟ್ಟುಕೊಂಡಿದ್ದಾರೆ ಕ್ರಿಮಿಗಳ ರೀತಿಯಲ್ಲಿ ಹುಟ್ಟುಕೊಂಡಿದ್ದಾರೆ ಬರೀ ಧರ್ಮವನ್ನೇ ಬೈತಾ ಇದ್ದ ಒಂದು ಕಾಲ ಇತ್ತು ಈಗ ಆಗಲ್ಲ ದೇವರನ್ನು ಬೈಯುವ ಕಾಲ ಬಂದಿದೆ ಧೈರ್ಯವಾಗಿ ದೇವರನ್ನು ಬೈಯೋರಿದ್ದಾರೆ ನಾವು ದೇವರನ್ನು ಸಮರ್ಥನೆ ಅಷ್ಟು ಧೈರ್ಯ ಇಲ್ಲ ಬೈಯೋರಿಗಿದೆ ಮಾಡ್ತಿದ್ದಾರೆ ರುದ್ರದೇವರ ಕೈಯಲ್ಲಿ ತ್ರಿಶೂಲ ಇದೆ ಅದು ಹಿಂಸೆಯ ಸೂಚಕ ಅದು ಈ ರೀತಿ ಧರ್ಮವನ್ನ ಧರ್ಮದ ವಿರುದ್ಧ ದೇವರ ಚಿತ್ರಪಟಗಳನ್ನೇ ಇಟ್ಟುಕೊಂಡು ದೇವರಿಗೆ ಅವಮಾನ ಮಾಡುವ ಬೇಕಾದಷ್ಟು ಹುಟ್ಟುಕೊಂಡಿದ್ದಾರೆ ನಮಗೇನು ಪ್ರಶ್ನೆ ಅಂದ್ರೆ ಏನು ಆಗ್ತಾ ಇಲ್ವಲ್ಲ ಅವರಿಗೆ ಸಮುದ್ರದ ಅಲೆಗಳು ಪ್ರಕೃತಿ ನಿಯಮ ಏನು ಸಮುದ್ರ ಅದು ಅದರ ಅಲೆ ಮೇಲೆ ಎತ್ತು ಕೂಡಲೇ ಬೀಳತ್ತೆ ಪಾಪ ಅನ್ನುವ ಈ ಸಮುದ್ರದ ಅಲೆಗಳಿಗೆ ಅದರದೇ ಆದ ಬೇರೊಂದು ನಿಯಮ ಇದೆ ಅದು ಕೆಳಗಡೆ ಬೀಳೋದು ಅದು ಹಂಡ್ರೆಡ್ ಪರ್ಸೆಂಟ್ ಕೆಳಗಡೆ ಬೀಳತ್ತು ಅಲೆ ಮೇಲೆ ಎದ್ದ ಮೇಲೆ ಕೆಳಗಡೆ ಬೀಳೋದು ನಿಶ್ಚಯ ಆದರೆ ನಾವು ನೋಡುವ ಈ ಸಮುದ್ರದ ಅಲೆ ಎಷ್ಟು ಬೇಗ ಬೀಳತ್ತೋ ಅಷ್ಟು ಬೇಗ ಈ ಪಾಪದ ಅಲೆ ಕೆಳಗಡೆ ಬೀಳೋದು ಅದು ಸ್ವಲ್ಪ ಕಾಲ ಮೇಲೆ ನಿಂತು ಆಮೇಲೆ ಬೀಳುತ್ತೆ ಹಾಗಾಗಿ ಉಚ್ಚ ಸ್ಥಿತಿಯಲ್ಲಿ ಪಾಪದ ಉಚ್ಚ ಸ್ಥಿತಿಯಲ್ಲಿ ಎತ್ತರದಲ್ಲಿ ಅವರಿದ್ದಾರೆ ಅಂತ ಅರ್ಥ ಆದರೆ ಮರುಕ್ಷಣದಲ್ಲಿ ಎಷ್ಟು ಕೆಳಗಡೆ ಬೀಳ್ತಾರೆ ಅನ್ನೋದನ್ನು ಯಾರಿಂದಲೂ ಊಹೆ ಮಾಡಲಿಕ್ಕೆ ಸಾಧ್ಯ ಅವರದನ್ನೇ ಹೇಳಲಿಕ್ಕೆ ಹೊರಟರು ನಾವು ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ನಾವಿಟ್ಟ ನಂಬಿಕೆ ನಮ್ಮದ್ದೇನೊಂದು ಶ್ರದ್ಧೆ ಇದೆ ನಮ್ಮ ಇಡೀ ಭಾರತೀಯ ಸಂಸ್ಕೃತಿಯಲ್ಲಿ ಏನೊಂದು ಧರ್ಮಶ್ರದ್ಧೆಯನ್ನು ನಮ್ಮ ರಕ್ತದಲ್ಲಿಯೇ ಅದು ಬಂದಿದೆ ಅದನ್ನು ಮತ್ತೊಬ್ಬರ ಮಾತು ಕೇಳಿ ಯಾವುದೇ ಕಾಲಕ್ಕೂ ಬಿಡಬಾರ್ದಷ್ಟೇ ನಾವು ಬಿಡಬಾರ್ದು ಯಾವತ್ತು ಬಿಡ್ತೇವೆ ಅವತ್ತು ನಾವು ಆ ಅಲೆಯ ಮೇಲ್ಭಾಗಕ್ಕೆ ಸೇರಿಕೊಳ್ತೇವೆ ನಾವು ಕೆಳಗಡೆ ಬೀಳೋದಂತೂ ನಿಶ್ಚಯ ನಾವು ಅದನ್ನೇ ಅವ್ರು ಹೇಳಿದರು ಬೇಕಾದಷ್ಟು ಪಾಪ ಮಾಡಿ ನಾನು ಆ ಅಲೆಯಲ್ಲೇ ಸಿಕ್ಕಾಕ್ಕೊಂಡಿದ್ದೆ ನಾನು ಆದರೆ ಒಂದೇ ಒಂದು ನಾನು ಏನು ಕೆಲಸ ಮಾಡಿದೆ ಅಂದರೆ ಶ್ರೀ ಕೃಷ್ಣ ಅಂತ ಜೋರಾಗಿ ನಿನ್ನ ನಾಮಸ್ಮರಣೆ ಮಾಡಿದೆ ಒಂದು ಸತಿ ಅಷ್ಟು ದೊಡ್ಡ ಪ್ರವಾಹ ನನ್ನ ಮೇಲೆ ಬಿದ್ದು ಆ ಪಾಪದ ಪ್ರವಾಹ ಬಿದ್ದು ಕೊಚ್ಕೊಂಡು ಹೋಗಬೇಕಾಗಿತ್ತು ಆದರೆ ಈ ಭಗವಂತನ ನಾಮಸ್ಮರಣೆಯ ಒಂದೇ ಒಂದು ಬಿಂದು ಒಂದು ಬಿಂದು ನನ್ನನ್ನು ಕಾಪಾಡಿಬಿಡ್ತು ಪಕ್ಕಕ್ಕೆ ಕರ್ಕೊಂಡು ಹೊರಟೋಯ್ತು ನನ್ನನ್ನು ಅಷ್ಟೇ ಅಷ್ಟು ದೊಡ್ಡ ಪ್ರವಾಹದ ಏಟು ತಿನ್ನಬೇಕಾದವನು ನಾನು ಒಂದು ಚಿಕ್ಕ ನಾಮಸ್ಮರಣೆ ಅದು ಒಂದು ಹನಿ ಇದ್ದಾಗಷ್ಟೇ ಆ ಹನಿ ಆ ದೊಡ್ಡ ಪ್ರವಾಹದ ಹೊಡೆತದಿಂದ ಹೊರಗಡೆ ಕರ್ಕೊಂಡು ಬಂದು ನನ್ನನ್ನು ಹಾಕ್ತು ಏನು ಶಕ್ತಿ ಇದೆ ಭಗವಂತನ ನಾಮಕ್ಕೆ ಅನ್ನೋದನ್ನು ಅವರು ತಿಳಿಸಿಕೊಡ್ತಾರೆ ದೊಡ್ಡ ಸಮುದ್ರ ಒಂದು ಇರುವೆ ಬಿದ್ದೋಗಿದೆ ಪ್ರವಾಹ ಅಥವಾ ಒಂದು ನದಿ ಪ್ರವಾಹ ಅದರಲ್ಲಿ ಇರುವೆ ಬಿದ್ದೋಗಿದೆ ಹೋಗ್ಬೇಕು ನಾನು ಇರುವೆನ್ ಹೇಳ್ತಾ ಇದ್ದೇನೆ ಮನುಷ್ಯರೇ ಆ ರೀತಿಯಲ್ಲಿ ಹೋಗ್ತಾರೆ ಎಲೆಯ ಮೇಲಕ್ಕೆ ಆ ಇರುವೆ ಹಚ್ಚಿತು ಅಂತಾದ್ರೆ ನಿಧಾನಕ್ಕೋ ವೇಗವಾಗೋ ಅದ್ರ ಮೇಲೆ ಇರತ್ತೆ ಆಮೇಲೆ ಮತ್ಯಾವುದೋ ದಡಕ್ಕೆ ಹೋಗಿ ಸೇರ್ಕೊಂಡು ತನ್ನ ಜೀವ ತಾನ ಉಳಿಸ್ಕೊಂಡ್ಬಿಡುತ್ತೆ ಅಥವಾ ಯಾವುದೋ ಪಕ್ಷಿಯೋ ಪ್ರಾಣಿಯೋ ಕಚ್ಕೊಂಡು ಹೋಗಿ ಹಾರ್ಕೊಂಡು ಹೋಗುವಾಗ ಕೆಳಗಡೆ ಬಿದ್ರೆ ಆ ಇರುವೆ ಅದ್ರ ರಕ್ಷಣೆ ಹೇಗೆ ಅದೇನು ಈಜಿಕೊಂಡು ದಡ ಸೇರ್ಲಿಕ್ಕೆ ಆಗುತ್ತಾಗಲ್ಲ ಆದ್ರೆ ಒಂದು ಒಣಗಿದ ಎಲೆ ಸಾಕು ಅದು ಕಾಪಾಡಿ ಆ ಇರುವೆಯನ್ನು ಈ ಕಡೆ ಕರ್ಕೊಂಡು ಬರುತ್ತೆ ಆ ರೀತಿಯಲ್ಲಿ ನಾವು ಪ್ರವಾಹದ ಮಧ್ಯದಲ್ಲಿ ಪಾಪದ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಬೇಡ ಅಂತ ಅದನ್ನು ಹೇಳಿ ಹಾಗಾಗಿ ಅದನ್ನು ಹೇಳ್ತಾರೆ ಯದಿ ಕೃಷ್ಣ ಕದಾಚನಾಪಿ ಪುಣ್ಯಂ ಘಟತೆ ಪಾಪಮಯಸ್ಯ ಮೇ ತತ್ತು ಪ್ರಬಲಾಘಯೈರ್ ನಿಹನ್ಯತೇವಾ ದುರಿತಧ್ವಂ ಸಕೃತಾರ್ಥಮೀಶವಾ ಹೀಗೆ ಸ್ವಲ್ಪ ಪಾಪ ಅದು ಕೂಡ ನಷ್ಟವಾಗೋಗುತ್ತೆ ನಿನ್ನ ಒಂದೇ ಒಂದು ನಾಮಸ್ಮರಣೆಯಿಂದಾಗಿ ಅಂಥದ್ದೊಂದು ಶಕ್ತಿ ಇದೆ ಅಂತ ಅದನ್ನು ಹೇಳಿ ಆಮೇಲೆ ಅವರು ಕೇಳ್ಕೊಳ್ತಾರೆ ದೊಡ್ಡ ಭಯ ನಿರಂತರದಲ್ಲಿ ಭಯದಲ್ಲೇ ವಾಸ ಬದುಕ್ತಾ ಇರೋದು ಯಾವಾಗ ಏನಾಗುತ್ತೆ ಅದು ಯಾರಿಗೂ ಗೊತ್ತಿದೆ ಯಾರಿಗೂ ಗೊತ್ತಿಲ್ಲ ಈ ಭಯದ ವಾತಾವರಣದಿಂದ ಹೇಗಾದರೂ ಮಾಡಿ ಏನೋ ಒಂದು ಸ್ವಲ್ಪ ಪುಣ್ಯ ಮಾಡಿರ್ತೇನೆ ಒಂದು ಪಾಪ ಮಾಡಿ ಅದು ನಾಶ ಆಗೋಗುತ್ತೆ ತ ಅದು ಸಂಪಾದನೆ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತೇನೆ ಆದರೆ ಒಂದೇ ಕ್ಷಣ ಸಾಕು ಅದು ನಾಶ ಆಗೋಗ್ತಾ ಇದೆ ಈ ಭಯ ನನ್ನನ್ನು ತುಂಬ ಇದೆ ಇದು ಅಥವಾ ಏನಾಗುತ್ತೆ ಅಂದರೆ ತುಂಬ ಪುಣ್ಯ ಮಾಡಿದರೆ ಸ್ವಲ್ಪ ಪಾಪ ನಾಶ ಆಗುತ್ತೆ ಅದೇ ತುಂಬ ಪುಣ್ಯ ಮಾಡಿ ಸ್ವಲ್ಪ ಪಾಪ ಮಾಡಿದರೆ ಅಷ್ಟು ಪುಣ್ಯ ನಾಶ ಆಗುತ್ತೆ ಹೀಗಿದೆ ಸ್ಥಿತಿ ಇದು ಏನನ್ನೋದೇ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ನಾನು ನಿನ್ನ ಹತ್ತಿರಕ್ಕೆ ಬರಬೇಕು ಆದರೆ ಅದಕ್ಕೆ ತುಂಬ ಪುಣ್ಯವೇ ಬೇಕು ನಿನ್ನ ಹತ್ತಿರಕ್ಕೆ ಬರಬೇಕಾಗಿದ್ದರೆ ಸಿಕ್ಕಾಪಟ್ಟೆ ಪುಣ್ಯ ಬೇಕು ಆದರೆ ಅದಕ್ಕೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀನೇ ನನಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಚಿಕಿತ್ಸೆ ಕೊಡಿಸು ಅಂತ ಕೇಳ್ತಾರವರು ನೀನೇ ಏನಾದರೂ ವ್ಯವಸ್ಥೆ ಮಾಡು ಎಷ್ಟು ಚೆನ್ನಾಗಿ ಗೆಳತಾರೆ ಅಂದರೆ ಅವರು ಹೇಳ್ತಾರೆ ತದಿಹೋ ಭಯತಶ್ಚ ಪುಣ್ಯಮೂರ್ತೆ ಸುಕೃತಂನೋ ಘಟತೆ ಮಗಾಪ ಮನಾಗಪೀಶಾ ವದಮೇ ಪುರತತ್ವತೀವ ಭೀರೋರ್ಭಗವಾನ್ ಕಾಲ ಭಯಾಪರ್ತೃಪಾಯಂ ಕಾಲ ಭಯಾಪ ಹರ್ತೃಪಾಯಂ ಈ ಕಾಲನ ಭಯ ಯಾವಾಗ ಬೇಕಾದರೂ ಪ್ರಾಣ ಹೋಗ್ಬೋದು ಇವತ್ತೇ ಹೋಗುತ್ತೆ ನಾಳೆ ಹೋಗುತ್ತೆ ಇದನ್ನು ಹೇಳುವಂಥ ವೈದ್ಯರು ಯಾರೂ ಇಲ್ಲ ಯಾರೂ ಇಲ್ಲ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದರು ಅಲ್ಲೇ ಮಲಗಿದ್ರು ಅವರ ಸುಪರ್ದಿಯಲ್ಲೇ ಇದ್ದರು ಎಲ್ಲ ದೊಡ್ಡ ದೊಡ್ಡ ವೈದ್ಯರೇ ಆಗಿದ್ದರು ಈ ಕ್ಷಣಕ್ಕೆ ಅವರು ಪ್ರಾಣ ಹೋಗುತ್ತೆ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಹಾಗೆ ಹೇಳಿದವರೆಲ್ಲ ಐದು ವರ್ಷ ಬದುಕಿದ್ದು ಇದೆ ಐದು ವರ್ಷ ಬದುಕ್ತಾರೆ ಅಂತ ಹೇಳಿದವರೆಲ್ಲ ಆ ಕ್ಷಣಕ್ಕೆ ಐದು ನಿಮಿಷಕ್ಕೆ ಹೋದವರು ಇದ್ದಾರೆ ಆಮೇಲೆ ಅವರೇನು ಹೇಳ್ತಾರೆ ಅವರ ಬಾಯಲ್ಲೇ ಈ ಮಾತು ಬರುತ್ತೆ ಅಂದರೆ ನಾವು ಹೇಳೋದು ಹೇಳ್ತೀವಿ ಆದರೆ ದೇವರ ತೀರ್ಮಾನ ಅಲ್ವಾ ಅಂದರೆ ಅಷ್ಟೆಲ್ಲ ಅಧ್ಯಯನ ಮಾಡಿ ನಾವಿವತ್ತು ದೇವರ ಸ್ಥಾನದಲ್ಲಿ ಯಾರನ್ನು ನೋಡ್ತಾ ಇದ್ದೇವೆ ಅವರೇ ದೇವರ ಅಧೀನದಲ್ಲಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ನಾನು ಎಷ್ಟೆಷ್ಟೋ ತೀರ್ಥಯಾತ್ರೆಗಳನ್ನು ಮಾಡಿ ಒಂದಿಷ್ಟು ಪುಣ್ಯ ಎಲ್ಲ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಅದ್ಭುತವಾದ ನದಿಗಳಲ್ಲಿ ಸ್ನಾನ ಮಾಡಿ ಒಂದಿಷ್ಟು ಪುಣ್ಯ ಸಂಪಾದನೆ ಮಾಡ್ಕೊಂಡು ಬಂದಿರ್ತೇನೆ ಬಂದ ಮೇಲೆ ಸುಮ್ಮನೆ ಕೂತ್ಕೊಳ್ಬೇಕು ಅಂತಾರೆ ಸುಮ್ಮನೆ ಇರಬೇಕು ಬಂದ ತಕ್ಷಣ ಅದನ್ನು ವಿಪರೀತವಾಗಿ ಎಲ್ಲರ ಮುಂದೆ ವರ್ಣನೆ ಮಾಡ್ತಾ ಕುತ್ಕೊಳ್ಬಾರ್ದು ಅಂದರೆ ನಾನು ನದಿ ಸ್ನಾನ ಹೇಗೆ ಮಾಡಿದ ಗೊತ್ತಾ ಏನು ಗಂಗಾ ನದಿ ಹೋಗಿದ್ದೆ ನಾನು ಅಲಕನಂದ ಸ್ನಾನ ಮಾಡಿದ್ದೆ ಎಲ್ಲರೂ ಏನೋ ಚಳಿ ಅಂತಾರೆ ನಾನು ನಾಲ್ಕು ಬಕೀಟ್ ಹಾಕ್ಕೊಂಡೆ ಐದು ಬಕೆಟ್ ಏನೂ ಅನಿಸ್ಲಿಲ್ಲ ಏನು ಅನ್ನಿಸ್ತಿಲ್ಲ ಅಂದರೆ ಹಾಗಾದರೂ ಹೋಯ್ತು ಏನು ಪುಣ್ಯವೇ ಇಲ್ಲ ಏನಾದರೂ ಅನ್ನಿಸಬೇಕಲ್ಲ ನಮಗೆ ಅಂದರೆ ಭಗವಂತನ ಪಾದೋದಕವನ್ನು ನನ್ನ ತಲೆ ಮೇಲೆ ಹಾಕ್ಕೊಂಡಿದ್ದೇನೆ ಅಷ್ಟು ದೊಡ್ಡ ಭಾಗ್ಯ ದೇವರನ್ನು ಕೊಟ್ಟ ಅಂತ ಅನ್ನಿಸ್ಲಿಲ್ಲ ಅಂತಾದರೆ ನಾವು ಬರೀ ಚಳಿ ಬಿಸಿಲು ಈ ವಾತಾವರಣದ ಬಗ್ಗೆ ಮಾತಾಡಿಕೊಂಡು ಯಾತ್ರೆಯ ಅನುಭವವನ್ನು ಕಳೆದು ಬಿಟ್ವಿ ಅಂತಾದರೆ ಅದಕ್ಕೆ ಅವ್ರು ಹೇಳಿದರು ಅಷ್ಟೆಲ್ಲ ಯಾತನೆ ಪಟ್ಟು ಯಾತ್ರೆ ಮಾಡಿ ಮನೆಗೆ ಬಂದು ಮಾಡಿದ ಪುಣ್ಯ ಎಲ್ಲ ಕಳ್ಕೊಂಡ ಹಾಗಾಗತ್ತೆ ಅಥವಾ ಎಷ್ಟೋ ಪುಣ್ಯಗಳನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಬಂದಿದ್ದಕ್ಕೆ ಏನಾಯಿತು ಅಂದರೆ ಒಂದು ಸ್ವಲ್ಪ ಪಾಪ ಕಮ್ಮಿಯಾಗಿದೆ ಅಷ್ಟೆ ಒಂಚೂರು ಏನು ಈ ಕೆಲವರು ಹೇಳ್ತಾರೆ ನಮಗೆ ಅನ್ಸತ್ತೆ ಎಷ್ಟು ಪಾಪ ಒಂದು ಪರ್ಸೆಂಟೇಜಷ್ಟು ಕಮ್ಮಿ ಆದ್ರೂ ನಾವು ಬಹಳ ಸಂತೋಷಪಡಬೇಕು ಅದು ಅದು ಯಾವ ಥರ ಅಂದರೆ ಈ ಸಕ್ಕರೆ ಕಾಯಿಲೆ ಇದ್ದವರಿಗೆ ಅದು ಗೊತ್ತಾಗತ್ತೆ ಪ್ರತಿ ವಾರ ಪ್ರತಿ ದಿನ ಅದನ್ನು ಚೆಕ್ ಮಾಡಿ ಅಂತ ಹೇಳ್ತಿರ್ತಾರೋ ಯಾವಾಗ ಜಾಸ್ತಿ ಆಗುತ್ತೆ ಯಾವಾಗ ಕಮ್ಮಿ ಆಗತ್ತೆ ಅದು ಗೊತ್ತಿರೋದೇ ಇಲ್ಲ ತುಂಬ ಕಮ್ಮಿ ಆದರೂ ಕಷ್ಟ ತುಂಬ ಜಾಸ್ತಿ ಆದರೂ ಕಷ್ಟ ಅದನ್ನು ಹಾಗೇ ಒಂದೇ ಸಮಾನವಾಗಿ ಅದನ್ನು ಮೇಂಟೈನ್ ಮಾಡ್ತಾ ಇರಬೇಕು ನಿಮಗೆ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ತಿರ್ತಾರೆ ಇದ್ದಕ್ಕಿದ್ದಾಗೆ ನಾಳೆ ಅಷ್ಟೊತ್ತಿಗೆ ಹೋದಾಗ ಸ್ವಲ್ಪ ಕಮ್ಮಿ ಆಗಿದೆ ಓಕೆ ಬಾರ್ಡ್ರಿಗೆ ಬಂದಿದ್ದೀರಾ ಅಂದ್ಬಿಟ್ರೆ ಕುಣಿದಾಡ್ಬಿಡ್ತಾರೋ ಭಾಳ ಸಂತೋಷಪಟ್ಟು ಬಿಡ್ತಾರೆ ಯಾಕೆ ಅಂದರೆ ಅದು ಜಾಸ್ತಿ ಆಗ್ತಾ ಹೋದರೆ ದೇಹದಲ್ಲಿ ಚಿಕ್ಕ ಚಿಕ್ಕ ಗಾಯಗಳಾದರೂ ಅದು ಬೇರೆ ಏನೋ ಆಗಿ ಪರಿಣಾಮ ಹೊಂದ್ಬಿಡುತ್ತೆ ಚೂರು ಕಮ್ಮಿ ಆಗಿದೆ ಎಂದರೂ ಸಂತೋಷ ಹಾಗೆ ನಾವು ದೊಡ್ಡ ಪುಣ್ಯಕಾರಿ ಮಾಡಿ ಸ್ವಲ್ಪ ಪಾಪ ಹೋಗಿದೆ ಎಂದರೂ ಪರವಾಗಿಲ್ಲ ಅಷ್ಟಾದರೂ ಪಾಪ ಹೋಯ್ತಲ್ಲ ಆದರೆ ವಿಜೇಂದ್ರ ತೀರ್ಥರು ಹೇಳ್ತಾರೆ ಈ ಥರ ಆಟ ಆಡ್ತಾ ಯಾವಾಗ ನಾನು ನಿನ್ನ ಹತ್ರ ಬರೋಷ್ಟು ಪುಣ್ಯವನ್ನು ಸಂಪಾದನೆ ಮಾಡೋದು ಯಾವಾಗ ಯಾಕೆಂದರೆ ಇದು ಶಾಶ್ವತವಾದ ಜೀವನ ಅಂದರೆ ಇದಲ್ವಲ್ಲ ಇಲ್ಲೇ ನಾವು ಇಲ್ಲೇ ಇದ್ಬಿಡ್ತೇವೆ ಅಂತ ಅಲ್ವಲ್ಲ ಯಾರು ಆ ಥರ ಇಲ್ಲವೇ ಇಲ್ಲವಲ್ಲ ಇವತ್ತು ಯಾರ್ಯಾರನ್ನೆಲ್ಲ ಉತ್ತಮರು ಅಂತ ಹೇಳ್ತೇವೆ ಅವರನ್ನೆಲ್ಲ ನಾವು ನೆನಪು ಮಾಡ್ಕೊಳ್ತಾ ಇದ್ದೇವೆ ಹಾಗಾಗಿ ಅವ್ರು ಯಾರೂ ಇಲ್ಲಿಲ್ಲ ಅವ್ರು ಯಾರು ಇಲ್ಲ ಅಂತಾದರೆ ನಾವು ಇಲ್ಲಿರೋಲ್ಲ ಅನ್ನೋದು ನಿಶ್ಚಯ ಇಲ್ಲಿಲ್ಲ ಅಂದರೆ ಎಲ್ಲಿಗೆ ಹೋಗಬೇಕು ಹೋಗೋದಾದರೆ ಒಂದು ಒಳ್ಳೆಯ ಜಾಗಕ್ಕೆ ಹೋಗಬೇಕು ಆ ಒಳ್ಳೆಯ ಜಾಗಕ್ಕೆ ಹೋಗಲಿಕ್ಕೆ ಜಾಸ್ತಿ ಪುಣ್ಯ ಬೇಕಾಗುತ್ತೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಸಂಪಾದನೆ ಮಾಡಿದ ಪುಣ್ಯವನ್ನು ನಾವೇ ನಮ್ಮ ಬಾಯ ಬಾಯಲ್ಲಿ ತಡೆಯದೆ ಮಾತಾಡಿ ಹತ್ತಾರು ಜನರ ಮುಂದೆ ಅದನ್ನು ಕಮ್ಮಿ ಮಾಡಿಕೊಂಡ್ರೆ ಹೇಗೆ ನಿನ್ನ ಹತ್ರ ಬರೋದು ಗೊತ್ತಾಗ್ತಾ ಇಲ್ಲ ಏನಾದರೂ ಒಂದು ಚಿಕಿತ್ಸೆ ಕೊಡಿಸು ಅಂತಾರೆ ಏನಾದರೂ ಒಂದು ಒಂದು ಮಾತ್ರೆಯೋ ಒಂದು ಟಾನಿಕೋ ಬರ್ಕೊಟ್ಬಿಡು ನೀನೇ ದೇವರನ್ನು ಅವ್ರು ಕೇಳ್ಕೊಳ್ಳೋದು ಅದನ್ನು ಕುಡಿದರೆ ನಾನು ಯಾರ ಮುಂದೇನು ಏನು ಅಹಂಕಾರದಿಂದ ಮಾತಾಡಿಕೊಳ್ಬಾರ್ದು ಸುಮ್ಮನೆ ಕೂತಿರ್ಬೇಕು ಅದಕ್ಕೆ ದೇವರು ಹೇಳ್ತಾನೆ ಕೊಟ್ಟಿದ್ದೀನಿ ನಾನು ಟಾನಿಕ್ ಕೊಟ್ಟಿದ್ದೀನಿ ನೀವು ತಗೋತಾ ಇಲ್ಲ ಅದನ್ನು ಬಿಸಾಕ್ಬಿಟ್ಟಿದ್ದೀರಿ ನಾನೇನು ಮಾಡಿ ಏನು ಕೊಟ್ಟಿದ್ದೀಯ ಅಂತ ಟಾನಿಕ್ಕು ಅಂದರೆ ಯಾವುದೇ ಕಾರ್ಯಕ್ರಮಗಳಿಗೆ ದೊಡ್ಡ ದೊಡ್ಡ ಮುಂಜಿ ಮದುವೆ ಎಲ್ಲೇ ಹೋದರೂ ಪಾಡಿಗೆ ನೀನು ಭಗವದ್ಗೀತೆ ವಿಷ್ಣು ಸಾಸ್ರರಾಮ ಹೇಳ್ತಾ ಕೂತ್ಕೋ ಯಾರು ನಿನ್ನ ಹತ್ರ ಬಂದು ಮಾತಾಡೋದು ಯಾರು ಬಂದು ನಮ್ಮ ಹತ್ರ ಮಾತಾಡೋಲ್ಲ ಅವಾಗ ಯಾಕೆ ಯಾರಾದರೂ ನಾವು ಮಾತ್ರೆ ತೊಗೊಳ್ಬೇಕಾದ್ರೆ ಟಾನಿಕ್ ತೊಗೊಳ್ಬೇಕಾದ್ರೂ ಬಂದು ಕೇಳ್ತಾರೆ ನಂಗೊಂಚೂರು ಕೊಡಿ ಮಾತ್ರೆ ಯಾರೂ ಕೇಳಲ್ಲ ಅದೇ ನಾವು ಸಿಹಿ ಪದಾರ್ಥವೋ ಮತ್ತೊಂದು ತಿಂದರೆ ಮತ್ತಿ ಇನ್ನೊಬ್ಬರು ಬಂದು ಕೇಳ್ತಾರೆ ನಂಗು ಒಂಚೂರು ಕೊಡಿ ಅಂತ ಕೇಳೋರಿದ್ದಾರೆ ನಾನು ಮಾತ್ರೆ ತಗೋಬೇಕಾದ್ರೆ ಯಾರು ಬಂದು ನಂಗೊಂದು ಮಾತ್ರೆ ಕೊಡಿ ಅಂತ ಯಾರೂ ಕೇಳಲ್ಲ ಹಾಗಾಗಿ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹೋದಾಗ ಬಂದು ನಮ್ಮನ್ನು ಮಾತಾಡಿಸ್ತಾರೆ ಯಾಕೆ ಅಂದರೆ ನಾವು ಸುಮ್ಮನೆ ಕೂತಿದ್ರೆ ಮಾತಾಡಿಸ್ತಾರೆ ನಾವು ಯಾವುದೋ ಪುಸ್ತಕ ಇಟ್ಕೊಂಡು ನೋಡ್ತಾ ಇದ್ರೆ ಏನೋ ಓದ್ಕೋತಾ ಇದ್ರಲ್ಲ ಅದಕ್ಕೆ ನಿಮ್ಮ ಹತ್ರ ನಾವು ಮಾತಾಡೋಕೆ ಬರಲಿಲ್ಲ ಅಂತ ಹೇಳ್ತಾರೆ ಇದರಿಂದ ನಮ್ಗೆ ಆಗೋ ಲಾಭ ಏನು ಅಂದರೆ ಚಿಕ್ಕ ಚಿಕ್ಕದಾಗಿ ಸಂಪಾದನೆ ಮಾಡಿದ ಪುಣ್ಯಗಳು ನಮ್ಮಲ್ಲೇ ಉಳಿಯುತ್ತೆ ಅದೇ ಒಂದು ದಿನ ನಮ್ಮನ್ನು ಉತ್ತಮವಾದ ಲೋಕ ಕರ್ಕೊಂಡು ಹೋಗಲಿಕ್ಕೆ ಸಹಾಯ ಮಾಡುತ್ತೆ ಅದನ್ನೇ ದೇವರು ಹೇಳಿದ ನಾನು ಎಲ್ಲ ರೀತಿಯಲ್ಲೂ ವ್ಯವಸ್ಥೆ ಮಾಡಿ ಕೊಟ್ಟು ನೀನು ಅದನ್ನು ಸಾರ್ಥಕ ಅಷ್ಟೆ ಎಲ್ಲವೂ ನಿನ್ನ ಮುಂದೆ ಇದೆ ಯಾವುದು ತಗೊಳ್ಬೇಕೋ ಅದು ನೀನು ನಿರ್ಧಾರ ಮುಂದೆ ಎಲ್ಲ ಇದೆ ಉತ್ತಮವಾದದ್ದನ್ನು ಆಯ್ಕೆ ನೀನು ಹಾಗಾಗಿ ಚಿಕ್ಕ ಚಿಕ್ಕ ಪುಣ್ಯಗಳು ದೊಡ್ಡ ದೊಡ್ಡ ಪಾಪಗಳನ್ನು ಪರಿಹಾರ ಮಾಡುತ್ತೆ ಅಥವಾ ನಾವು ಪುಣ್ಯಕರ್ಮಗಳನ್ನೇ ಮಾಡ್ತಾ ಇದ್ರೆ ಅದನ್ನು ಸಂಗ್ರಹ ಮಾಡಿ ಇಟ್ಕೊಳ್ಬೇಕಾದ ಜವಾಬ್ದಾರಿ ನಮ್ಮ ಹತ್ರ ಇದೆ ಅದನ್ನು ಉಳಿಸ್ಕೊಳ್ಬೇಕಾದರೆ ನಾವು ಅದೇ ಮಾರ್ಗದಲ್ಲಿ ಸಾಗಬೇಕಾಗತ್ತೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ದೇವರು ಮಾಡಿಕೊಟ್ಟಿದ್ದಾನೆ ಅದರಂತೆ ನಡೆಯೋದಷ್ಟೇ ನಮ್ಮ ಕರ್ತವ್ಯ ಆಗಬೇಕು ಅಂತ ಅದನ್ನು ತಿಳಿಸ್ತಾ ಮುಂದೆ ಉತ್ತಮವಾದ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ ಅದನ್ನು ನಾವು ಯಾವ ರೀತಿಯಲ್ಲಿ ಹಾಳು ಮಾಡಿಕೊಂಡಿದ್ದೇವೆ ಅನ್ನೋದ್ರ ಬಗ್ಗೆ ತಿಳಿಸಿ ನಾಳೆ ದಿವಸ ಏನು ಇಷ್ಟು ದಿವಸಗಳ ಕಾಲ ಮಾಡಿದ ಇದರ ಚಿಂತನೆ ಇದೆ ಈ ಪಾಪ ವಿಮೋಚನಾ ಸ್ತೋತ್ರದ ಚಿಂತನೆ ಅದನ್ನು ನಾಳೆಗೆ ಭಗವಂತನಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣಾರ್ಥ